हाय फ्रेंड्स, वेलकम बैक टू माय चैनल। फ्रेंड्स एल्लरू हेगिदीरा, एल्लरू चेन्नागिदीरा अंत अंदुकोंडिदीनि। फ्रेंड्स नानु ओंदु वीक आयितु एनु यावदे ओंदु रेसिपीस अपलोड माडिल्ल, मत्ते नानु यावदे ओंदु वीडियोनु सह अपलोड माडिल्ल। ननगे हुषारिरलिल्ल, सो अदक्कोस्कर स्वल्प डिले माडिदे वीडियो माडलिक्के, मत्ते स्वल्प केलसानू इत्तु अदक्कोस्कर याव वीडियोनु अपलोड माडिल्ल। फ्रेंड्स इवत्तु नानु ओंदु ओळ्ळे होम रेमेडी अंद्रे मैग्रेन अवरु इरोरिगे ओंदु ओळ्ळे मेडिसिन अंतने हेळबहुदु, ಅಂತವರು ಒಂದು ಮೆಡಿಸಿನ್ ಹೇಳ್ತಾ ಇದೀನಿ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ। ಅದಕ್ಕೆ ಯಾಕಂದರೆ ಟ್ಯಾಬ್ಲೆಟ್ಗೆ ಅಡಿಟ್ ಆಗೋಗಿರ್ತಾರೆ, ಟ್ಯಾಬ್ಲೆಟ್ ತೊಗೊಂಡ್ರೇ ಮೈಗ್ರೇನ್ ಹೋಗೋದು ಆ ಥರ ಒಂದು ಸಿಚುವೇಷನಲ್ಲಿ ಅವ್ರು ಇರ್ತಾರೆ। ಯಾಕೆಂದರೆ ಅಷ್ಟು ನಮಗೆ ಸಫರ್ ಪಡ್ತಾ ಇರ್ತೀವಿ ಮೈಗ್ರೇನ್ ಅಂದ್ರೇ, ಬೆಳಗ್ಗೆ ಇದ್ದರೆ ಸಂಜೆವರೆಗೂ ಒಂಥರ ತಲೆ ಸುತ್ತೋದು, ಅದು ಏನು ಕೆಲಸನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಎಲ್ಲಿ ಹೋಗೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಇರುತ್ತೆ। ಸೊ ಅಂಥವ್ರಿಗೊಂದು ಒಳ್ಳೆ ಮೆಡಿಸನ್ ತೋರಿಸ್ತೀನಿ, ಈ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ, ನಂತರ ಇದನ್ನು ಹೇಗೆ ಯೂಸ್ ಮಾಡೋದನ್ನಂತ ನಾನು ಹೇಳ್ತೀನಿ। ಫ್ರೆಂಡ್ಸ್ ಇವಾಗ ಬನ್ನಿ, ಹೇಗೆ ಮೆಡಿಸಿನ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ। ಅದಕ್ಕೆ ಮುಂಚೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ। ಮೊದಲಿಗೆ 2 ಸ್ಪೂನಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಕೆಂಪಕ್ಕಿ, ಅಂದರೆ ಒಂದು 5-6 ಸ್ಪೂನಷ್ಟು ಹಾಲು, ಹಾಲು ಕಾಯಿಸಿರಬೇಕು, ಮತ್ತು 1/2 ಸ್ಪೂನಷ್ಟು ಗಟ್ಟಿ ಮೊಸರು, ರುಚಿಗೆ ಉಪ್ಪು, ಅಂದರೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ರುಚಿ ಬೇಕಾದವರು ಉಪ್ಪು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ। ಫ್ರೆಂಡ್ಸ್ ಇವಾಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ। ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಅಕ್ಕಿ ಹಾಕ್ಕೊಂಡು ತೊಳ್ಕೊಳ್ಳೋಣ। ಫ್ರೆಂಡ್ಸ್ ನೋಡಿ, ತೊಳ್ಕೊಂಡಿದ್ದೀನಿ ಅಕ್ಕಿನ, ಇವಾಗ ನೋಡಿ 1 ಗ್ಲಾಸಷ್ಟು, ನೋಡಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ। ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಯಾಕೆಂದರೆ ಚೆನ್ನಾಗಿ ಅನ್ನ ಫುಲ್ಲು ಈ ಹೂವು ಥರ ಆಗಬೇಕು, ಸಾಫ್ಟಾಗಿ ಆಗಬೇಕು, ಸೊ ಅದಕ್ಕೋಸ್ಕರ ನೀರನ್ನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ। ಇವಾಗ ಇದಕ್ಕೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಫ್ರೆಂಡ್ಸ್ ನೋಡಿ, ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಅಕ್ಕಿ ಅನ್ನ ಮಾಡ್ಕೊಳ್ಳೋಣ। ಫ್ರೆಂಡ್ಸ್ ನೋಡಿ, ಅನ್ನ ಆಗಿದೆ ನೋಡಿ, ಈ ಥರ ಫುಲ್ಲು ಹರಳೋಗಬೇಕು ಆ ರೀತಿ। ಇವಾಗ ಇದು ಫುಲ್ ತಣ್ಣಗಾಗಬೇಕು, ತಣ್ಣಗಾಗೋದಕ್ಕೆ ಬಿಡೋಣ। ಫ್ರೆಂಡ್ಸ್ ನೋಡಿ, ಫುಲ್ಲು ಅನ್ನ ತಣ್ಣಗಾಗಿದೆ। ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ, ಅಂದರೆ ಬೌಲ್ ಅಂದರೆ ನೀವು ಸ್ಟೀಲ್ ಬೌಲ್ ಆದರೂ ತೊಗೋಬೋದು, ಇಲ್ಲಾಂದರೆ ಈ ಥರ ಮಡಿಕೆ ಸಿಗುತ್ತೆ ಮಣ್ಣದು, ಇದು ಗಂದಿಗೆ ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ। ಇದಕ್ಕೆ ಈ ಬೌಲ್ಗೆ ಆ ರೈಸ್ನ ಹಾಕ್ಕೊಳ್ತೀನಿ। ಫ್ರೆಂಡ್ಸ್ ನೋಡಿ, ರೈಸ್ ಹಾಕ್ಕೊಂಡಿದ್ದೀನಿ, ನೀವು 2 ಸ್ಪೂನ್ ಹಾಕ್ಕೊಂಡ್ರೆ ಒಂದು 4 ಸ್ಪೂನಷ್ಟು ಅನ್ನ ಆಗುತ್ತೆ। ಸೊ ಇವಾಗ ಏನು ಮಾಡಬೇಕು, ಇದಕ್ಕೆ ಮೊಸರೇನು ತೊಗೊಂಡಿದ್ದೆ ಮೊಸರನ್ನ ಹಾಕ್ಕೊಳ್ಳೋಣ, ನಂತರ ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ। ನೋಡಿ ಇಷ್ಟು, ಅಂದರೆ ಇಷ್ಟು ಮುಳುಗ ಅಷ್ಟು। ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ಕದಡೋದಾಗಲಿ ಅಂದರೆ ಮಿಕ್ಸ್ ಮಾಡೋದಾಗಲಿ ಏನು ಮಾಡಬೇಡಿ, ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು, ಅಂದರೆ ನೈಟ್ ಫುಲ್ಲು ಬಿಟ್ಬಿಡ್ಬೇಕು ಹೀಗೆ ಕ್ಲೋಸ್ ಮಾಡಿ। ಫ್ರೆಂಡ್ಸ್ ನೋಡಿ, ನೈಟು ಹಾಗೆ ಬಿಟ್ಟಿದ್ನ, ಇವಾಗ ತೆಗಿತಾ ಇದ್ದೀನಿ ನೋಡಿ, ಈ ಥರ ಇರುತ್ತೆ। ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನು ನೀವು ಖಾಲಿ ಹೊಟ್ಟೆಲಿ ಒಂದು 30 ದಿನಗಳ ಕಾಲ ನೀವು ತೊಗೊಂಡ್ರೆ ಡೈಲಿ ನಿಮಗೆ ಮೈಗ್ರೇನ್ ಅನ್ನೋದು ಕಮ್ಮಿ ಆಗುತ್ತೆ ಅಂತಲ್ಲ, ಫುಲ್ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು। ಮತ್ತು ನೀವು ಕಾಫಿ ಟೀ ಅದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ। ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಹೋಮ್ ರೆಮಿಡಿ ಏನಿದೆ ಇದನ್ನು ನೀವು ಡೈಲಿ 1 ತಿಂಗಳು ಅಂದರೆ 30 ದಿನ ನೀವು ಡೈಲಿ ಮಾಡ್ತಾ ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಮೈಗ್ರೇನ್ ಅನ್ನೋದೇನಿದೆ ಅದು ಕಮ್ಮಿ ಆಗುತ್ತೆ, ಮತ್ತು ನಿಮ್ಗೆ ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು, 1-2 ವಾರದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ। ಇದನ್ನು ನೀವು ಡೈಲಿ ಮಾಡಬೇಕು, ಅಂದರೆ ನೀವು ಖಾಲಿ ಹೋಟೆಲ್ ತೊಗೋಬೇಕು ಇದನ್ನು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲಿ, ಆಮೇಲೆ 1 ಅವರ್ ಆದಮೇಲೆ ನೀವು ಬ್ರೇಕ್ಫಾಸ್ಟ್ ಮಾಡಬೇಕಾಗುತ್ತೆ, ಇಲ್ಲ ಕಾಫಿ ಹಾಲು ಏನಾದರೂ ತೊಗೋಬೋದು, 1 ಅವರ್ ಆದಮೇಲೆ ತೊಗೋಬೇಕು। ಇದನ್ನು ನೀವು ಡೈಲಿ ಮಾಡ್ತಾ ಬನ್ನಿ, ಮತ್ತು ಇದಕ್ಕೇನು ಟ್ಯಾಬ್ಲೆಟ್ಸು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಟ್ಯಾಬ್ಲೆಟ್ ತೊಗೋಬೇಡಿ। ಇದನ್ನು ನೀವು ಮಾಡ್ತಾ ಬಂದರೆ ನೀವು ಟ್ಯಾಬ್ಲೆಟ್ನ ಅವಾಯ್ಡ್ ಮಾಡ್ಬೋದು, ಯಾಕೆಂದರೆ ರಿಸಲ್ಟ್ ಗೊತ್ತಾಗಲ್ಲ।
ಸೊ ಅದಕ್ಕೋಸ್ಕರ ನೀವು ಇದನ್ನ ಕಂಟಿನ್ಯೂ ಮಾಡಬಹುದು ಮತ್ತೆ ಏನಂದ್ರೆ ಕೆಲವರಿಗೆ ಇವು ಟ್ರಾವೆಲ್ ಮಾಡಿದ್ರೆ ಅಥವಾ ಹೊರಗಡೆ ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ರೇನೆ ಕೆಲವರಿಗೆ ಕಾಮನ್ ಆಗಿ ಎಲ್ಲರಿಗೂ ಅಷ್ಟೇ ಈ ಮನೆ ಒಳಗಡೆನೇ ಇರೋ ಅಂತವರಿಗೆ ಸ್ವಲ್ಪ ಬಿಸಿಲು ಹೋದ್ರೆ ತಲೆನೋವು ಬರೋದು ಅದೆಲ್ಲ ಆಗುತ್ತೆ ಅದು ಕಾಮನ್ ಎಲ್ಲರಿಗೂ ಆದ್ರೆ ಕೆಲವರಿಗೆ ಎಡ್ಡೇಕು ಟ್ರಾವೆಲ್ ಮಾಡಿದಾಗ ಅಂತವರಿಗೆಲ್ಲ ಏನಾಗುತ್ತೆ ಅಂತವರು ಏನು ಮಾಡಬೇಕಂದ್ರೆ ಮನೆಯಲ್ಲೇನೆ ಮಾರ್ನಿಂಗ್ ನೀವು ಎದ್ದೇಳ್ತಿರಲ್ವಾ ಒಂದೆರಡು ಗ್ಲಾಸ್ ಅಷ್ಟು ಸ್ವಲ್ಪ ವಾಮ್ ಅಂದ್ರೆ ಸ್ವಲ್ಪ ಊರು ಬೆಚ್ಚ ನೀರು ಅಂತಾರಲ್ಲ ಆ ವಾಟರ್ ಎರಡು ಗ್ಲಾಸ್ ಅಷ್ಟು ನೀರನ್ನ ಕುಡಿದ್ಬಿಟ್ಟು ನೀವು ಬಾತ್ರೂಮ್ ಗೆ ಹೋಗಿ ಅಂದ್ರೆ ಕೈ ಇಟ್ಬಿಟ್ಟು ನೀವು ವಾಮಿಟ್ ಮಾಡಬೇಕಾಗುತ್ತೆ ಕೈ ಇಟ್ಬಿಟ್ಟು ನೀವು ಚೆನ್ನಾಗಿ ನೀವು ನಾಲ್ಗೆ ತಿಕ್ಕಿದ್ರೆ ಅದೇನಿದೆ ಪಿತ್ತ ಅಂದ್ರೆ ಯೆಲ್ಲೋ ಕಲರ್ ಯೆಲ್ಲೋಯಿಶ್ ಆಗಿ ಬರುತ್ತೆ ಅದು ಏನಿದೆ ಅದು ಪಿತ್ತ ಸೊ ಅದರಿಂದನೂ ಸಹ ನಿಮಗೆ ತಲೆನೋವು ಬರುತ್ತೆ ಸೊ ನೀವು ಇದನ್ನ ಅಂದ್ರೆ ಒಂದು ಒಂದು ದಿನ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಒಂದು ಒಂದು ಎರಡು ದಿನ ನೀವು ಮಾಡಿದ್ರೆ ಚೆನ್ನಾಗಿ ಅಂದ್ರೆ ಫಸ್ಟ್ ದಿನನೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೀವು ಅದನ್ನು ಪಿತ್ತನ ಏನಿದೆ ಅದನ್ನೆಲ್ಲ ಆಚೆ ಹಾಕಿದಾಗ ನಿಮಗೆ ಮೈಂಡ್ ಫ್ರೀ ಆಗುತ್ತೆ ಗೊತ್ತಾಯ್ತಾ ಅದರಿಂದ ಯಾವುದೇ ತಲೆನೋವು ಸಹ ಬರಲ್ಲ ಹೊರಗಡೆ ಹೋದಾಗ ಅಥವಾ ಟ್ರಾವೆಲಿಂಗ್ ಮಾಡಿದಾಗ ಪಿತ್ತದಿಂದನೇ ಅರ್ಧ ಆಲ್ಮೋಸ್ಟು ಎಡ್ಡೆಕ್ಕೆಲ್ಲ ಬರೋದು ಸೊ ನೀವು ಆ ಪಿತ್ತ ಯಾವಾಗ ಆಚೆ ಹಾಕ್ತೀರಾ ಅವಾಗ ನಮ್ಮ ಬಾಡಿಯಿಂದ ಯಾವಾಗ ಆಚೆ ಹೊರಗೋಗುತ್ತೆ ಅವಾಗ ನಮ್ಮ ಮೈಂಡ್ ಫ್ರೀ ಆಗುತ್ತೆ ಸೊ ಇದೊಂದು ನೀವು ಮಾಡಿ ನೋಡಿ ಗೊತ್ತಿರುತ್ತೆ ಕೆಲವರಿಗೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ ಆದರೂ ಸಹ ಕೆಲವರು ಗೊತ್ತಿಲ್ಲದವರು ಉಪಯೋಗಿಸ್ಕೊಳ್ಳಿ ಇಲ್ಲದವ್ರು ಸ್ಕಿಪ್ ಮಾಡಿ ನಾನು ವಿಡಿಯೋ ನೋಡಲೇಬೇಕಂತ ಏನಿಲ್ಲ ಸೊ ನಾನು ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ಹೊಸಬ್ರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನಮ್ಮ ಮುಂದಿನ ವಿಡಿಯೋಸು ನೋಟಿಫಿಕೇಷನ್ ಬರುತ್ತೆ ಮತ್ತು ನನ್ನ ವಿಡಿಯೋಸು ನೀವು ನೋಡೋಕ್ಕಾಗುತ್ತೆ ಸೊ ನೀವು ಎಂಕರೇಜ್ ಮಾಡಿದ್ರೇ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಥವಾ ಹೊಸ ಹೊಸ ವಿಡಿಯೋಸ್ ಮಾಡಲಿಕ್ಕೆ ಸಾಧ್ಯ ಸೊ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್